ಇನ್ನು ರಾಹುಲ್ ಗಾಂಧಿ ಬಾಂಗ್ಲಾದೇಶದ ಒಬ್ರು ಜರ್ನಲಿಸ್ಟ್ ಮುಶ್ಫಿಕರ್ ರೆಹಮಾನ್ ಅನ್ನುವಂಥವ್ರು, ಅವರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ರಾಹುಲ್ ಗಾಂಧಿಯ ಈ ಎರಡನೇ ಮೀಟಿಂಗ್ ಮುಶ್ಫಿಕ್ ಅಲ್ ಫಜಲ್ ಅನ್ನುವಂಥವ್ರು, ಬಾಂಗ್ಲಾದೇಶದಲ್ಲಿ ಜಾರ್ಜ್ ಸೊರೋಸ್ ನ ಏಜೆಂಟ್ನಂತೆ ಕೆಲಸ ಮಾಡ್ತಾ ಇರುವಂತ ಈ ವ್ಯಕ್ತಿ ಬಾಂಗ್ಲಾದೇಶದ ಯುವಕರಿಗೆ ಭಾರತದ ವಿರುದ್ಧ ಧ್ವನಿ ಎತ್ತುವಂತ, ಭಾರತದ ವಿರುದ್ಧ ಅವರು ಸೆಂಟಿಮೆಂಟ್ ಬರುವಂತ ರೀತಿಯಲ್ಲಿ ಕೆಲಸ ಮಾಡಿರುವಂತ ಜರ್ನಲಿಸ್ಟ್ ಇವರು. ದೆಹಲಿಯಲ್ಲಿ ಶಾಹೀನ್ ಬಾಗ್ ಪ್ರೊಟೆಸ್ಟ್ ಗಳು ನಡೆದಾಗ ಭಾರತ ಸರ್ಕಾರ ಶಾಹೀನ್ ಬಾಗ್ ಪ್ರೊಟೆಸ್ಟ್ ನಲ್ಲಿ ಕೂತಿರುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅನ್ನುವಂತ ಸುಳ್ಳನ್ನ ವಿದೇಶಿ ಪತ್ರಿಕೆಗಳಲ್ಲಿ ಬರೆದಂತ ವ್ಯಕ್ತಿ ಈ ಮುಶ್ಫಿಕ್ ಅಲ್ ಫಜಲ್. ಈ ವ್ಯಕ್ತಿ ಜೊತೆಗೆ ರಾಹುಲ್ ಗಾಂಧಿಗೆ ಯಾಕೆ ಓಡಾಡಬೇಕು, ಅವ್ರ ಜೊತೆಗೆ ಯಾಕೆ ವೇದಿಕೆ ಹಂಚಿಕೊಳ್ಬೇಕು? ಇನ್ ರಾಹುಲ್ ಗಾಂಧಿ ವಿದೇಶದಲ್ಲಿ ಅಮೆರಿಕದಲ್ಲಿ ಯಾವ ಖಾಲಿಸ್ತಾನಿ ಏಜೆಂಟ್ಗಳಿದ್ದಾರೆ, ಸಿಕ್ಸ್ ಫಾರ್ ಜಸ್ಟಿಸ್ ಇರ್ಬೋದು, ಪನ್ನು ರೀತಿಯ ವ್ಯಕ್ತಿಗಳಿರ್ಬೋದು, ಅವ್ರ ಜೊತೆಗೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ, ಅವ್ರ ಜೊತೆಗೂ ಕೂಡ ಕಾರ್ಯಕ್ರಮಗಳಲ್ಲಿ ರಾಹುಲ್ ಗಾಂಧಿ ಹೇಳೋ ಮಾತುಗಳನ್ನು ಅವರು ಕೂಡ ಸಮ್ಮತಿಸ್ತಾರೆ. ಭಾರತದಲ್ಲಿ ಸಿಖ್ಗಳಿಗೆ ಅವರ ಟರ್ಬನ್ ಹಾಕೊಳ್ಳಿಕ್ ಅವಕಾಶ ಇಲ್ಲ, ಕಡ ಹಾಕೊಳ್ಳಿಕ್ ಅವಕಾಶ ಇಲ್ಲ, ಸಿಖ್ಗಳನ್ನ ದಮನ ಮಾಡ್ತಾ ಇದ್ದಾರೆ ಅನ್ನುವಂತ ಹಸಿ ಸುಳ್ಳನ್ನು ರಾಹುಲ್ ಗಾಂಧಿ ವಿದೇಶದಲ್ಲಿ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಿ, ಈ ದೇಶದಲ್ಲಿ ಸಿಖ್ಖರಿಗಾದಂತ ಅತ್ಯಂತ ದೊಡ್ಡ ದಂಗೆ, ಸಿಖ್ಖರ ಮೇಲೆ ಆದಂತಹ ದೊಡ್ಡ ದೌರ್ಜನ್ಯ, ಟೈರ್ ಮನೆಗಳಲ್ಲಿ ತಗೊಂಡೋಗಿ ಸಿಖ್ರನ್ನ ಸುಟ್ಟಿದ್ದು, ಜೀವಂತವಾಗಿ ಸಿಖ್ರನ್ನ ಸುಟ್ಟಿದ್ದು ನಿಮ್ಮ ಸರ್ಕಾರ, ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯಿತು. ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಸಿಖ್ಗಳಿದ್ದಾರೆ, ಯಾವ್ಯಾವ ಮನೆಯಲ್ಲಿ ಸಿಖ್ ಹೆಣ್ಮಕ್ಳಿದ್ದಾರೆ, ಯಾವ ಮನೆಯಲ್ಲಿ ಸಿಖ್ ಮಕ್ಕಳು ಹೋಗ್ತಾ ಇದಾರೆ, ಇದನ್ನ ವೋಟರ್ ಲಿಸ್ಟ್ ಹಿಡ್ಕೊಂಡು ಹೋಗಿ ಸಿಖ್ರನ್ನ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ಟೆರರಿಸ್ಟ್ ಗಳ ಮಧ್ಯದಲ್ಲಿ ಗುರು ಗ್ರಂಥ್ ಸಾಹಿಬು ಮತ್ತೆ ಅಲ್ಲಿನ ಗುರುದ್ವಾರಗಳು ಧ್ವಂಸ ಆಗುವಂತ ಸಂದರ್ಭದಲ್ಲಿ ಭಾರತದ ಸಚಿವರುಗಳನ್ನ ಕಳಿಸಿ ಅಲ್ಲಿಂದ ಗುರು ಗ್ರಂಥ್ ಸಾಹಿಬ್ನ ಭಾರತಕ್ಕೆ ಸುರಕ್ಷಿತವಾಗಿ ತೆಗೆದುಕೊಂಡು ಬಂದಿ ನರೇಂದ್ರ ಮೋದಿ ಸರ್ಕಾರ. ಹೋಗಿದ ಕಡೆ ಸುಳ್ಳನ್ನ ಹೇಳಿ, ಹೋಗಿದ ಕಡೆ ಭಾರತವನ್ನ ತೇಜೋವಧೆ ಮಾಡಿ, ಭಾರತದ ಬಗ್ಗೆ ಸುಳ್ಳು ಹೇಳಿ, ತಮ್ಮ ರಾಜಕೀಯಕ್ಕೋಸ್ಕರ ಖಾಲಿಸ್ತಾನಿಗಳ ಜೊತೆಗೆ, ಪಾಕಿಸ್ತಾನಿಗಳ ಜೊತೆಗೆ, ಬಾಂಗ್ಲಾದೇಶಿಗಳ ಜೊತೆಗೆ ಸೇರ್ಕೊಂಡು ಚೈನಾ ದೇಶದ ಏಜೆಂಟ್ನಂತೆ ವರ್ತಿಸ್ತಾ ಇರುವಂತಹ ರಾಹುಲ್ ಗಾಂಧಿಗೆ ಈ ದೇಶದ ವಿರೋಧ ಪಕ್ಷದ ನಾಯಕರಾಗುವಂತಹ ಆ ಹುದ್ದೆಯಲ್ಲಿ ಮುಂದುವರಿಯುವಂತಹ ಬೇಸಿಕ್ ನೈತಿಕತೆ ಕೂಡ ಇವತ್ತು ಉಳಿದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.